ಸಂತೆಬಾಚಳ್ಳಿ ಹುಬ್ಳಿ ಮಠದಲ್ಲಿ ಬಿಜೆಪಿ ಕರಪತ್ರ ಅಂಚಿ ಸಸೆ ನಡೆಯುವ ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹುಬ್ಳಿಯಲ್ಲಿ ಶ್ರೀ ಅರವಿಂದ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಹಾಗೂ ಸಂತೆಬಾಚಳ್ಳಿಯಲ್ಲಿ ಓಬಿಸಿ ಅಧ್ಯಕ್ಷರು ಸಾರಂಗಿ ನಾಗನ್ನರವರ ಅಧ್ಯಕ್ಷತೆಯಲ್ಲಿ ಹಾಗೂ ಹುಬ್ಳಿಯ ಅಧ್ಯಕ್ಷರಾದ ಮಾರೇನಹಳ್ಳಿ ನಿಂಗರಾಜ್ ಸಂಯೋಗದೊಂದಿಗೆ ಇಂದು ಮನೆ ಮನೆಗೆ ತೆರಳಿ ಸಾಧನೆ ಕರಪತ್ರಗಳನ್ನು ಅಂಚಿ ಗ್ರಾಮಗಳಿಗೆ ತೆರಳಿ ಹಂಚುವ ಕಾರ್ಯಕ್ರಮ ನಡೆಯಿತು. ಸ್ಥಳದಲ್ಲಿ ಕೆಆರ್ಪೇಟೆ ತಾಲೂಕಿನ ಬಿಜೆಪಿ ಘಟಕದ ಅಧ್ಯಕ್ಷರು ಪರಮೇಶ್ವರ್ ಅರವಿಂದ್ ಹಾಗೂ ಕೆಆರ್ಪೇಟೆ ಅಧ್ಯಕ್ಷರಾದ ಶಿವರಾಮೇಗೌಡ ಹಾಗೂ ಓಬಿಸಿ ತಾಲೂಕಿನ ಅಧ್ಯಕ್ಷರಾದ ಸಾರಂಗಿ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ರಾಮಚಂದ್ರ ಹುಬಳಿ ಓಬಿಸಿ ಅಧ್ಯಕ್ಷರು ನಿಂಗರಾಜು ಶ್ರೀನಿವಾಸ್ ಸುರೇಶ್ ವರದಿಗಾರರು ಬಸವರಾಜ್ ಪ್ರಕಾಶ್ ರಘು ಹಾಗೂ ಮತ್ತಿತರರು ಭಾಗವಹಿಸಿದರು. ತಾಲೂಕು ರೈತ ಮೋರ್ಚಾ ಅಧ್ಯಕ್ಷರಾಗಿದ್ದೀರಿ, ತಾವು ರೈತರ ಬಗ್ಗೆ ಮುಂದೆ ಯಾವ ಥರ ಹೆಜ್ಜೆ ಇಡ್ತೀರಿ, ಹಾಗೂ ಈಗ ಈ ಸಂತೆಬಾಚಳ್ಳಿ ಹುಬ್ಳಿಗೆ ಬಂದಿರುವಂಥ ಕಾರಣ ಏನು ಸರ್ ಇವತ್ತು? ಸರ್, ಏನು ನಮ್ಮ ಒಂದು ವರ್ಷದ ಯಡಿಯೂರಪ್ಪರ ಮುಖ್ಯಮಂತ್ರಿ ಅವಧಿಯಲ್ಲಿ ಏನೇ ಒಂದು ಕಾರ್ಯಕ್ರಮ, ಇದೊಂದು ಪರಿಸರಣ ಪತ್ರವನ್ನು ಗ್ರಾಮ ಗ್ರಾಮಕ್ಕೆ ತಲುಪುವಂತೆ ಮನೆ ಮನೆಗೆ ಹೋಗಿ ನಾವೊಂದು ಇದೊಂದು ಪಬ್ಲಿಸಿಟಿಯನ್ನು ಇದು ಮಾಡೋವಂಥ ಮೂಲಕ ಒಂದು ಗಿಡಗಳನ್ನು ಎಲ್ಲ ಬೂತ್ ವೈಸ್ ಇಡೀ ಸಂತೆಬಾಚಳ್ಳಿ ಹೋಬಳಿ ಆಗಲಿ ನಮ್ಮ ಇಡೀ ಕೆಆರ್ಪೇಟೆ ತಾಲೂಕಿನಲ್ಲಿ ಬೂತ್ ವೈಸ್ ಆಗಿ ನಾವು ಹಳ್ಳಿ ಹಳ್ಳಿ ಹಳ್ಳಿಗೆ ಹೋಗಿ ಬೂತ್ ವೈಸು ಒಂದು ಗಿಡವನ್ನು ನೆಟ್ಟು ಮುಂದೆ ಗಿಡವನ್ನು ಬೆಳೆಸುವ ಉದ್ದೇಶದಿಂದ ನಾವು ಪರಿಸರ ಸಂಭ್ರಮದಿಂದ ಈಗ ಈ ಕರಪತ್ರವನ್ನು ಮನೆ ಮನೆಗೆ ತಲುಪುವಂಥ ಸುದ್ದಿಯನ್ನು ಮಾಡುತ್ತಿದ್ದೇವೆ. ಈ ನಮ್ಮ ಒಂದು ಈಗ ಉಪಾಧ್ಯಕ್ಷರಾಗಿ ವಿಜೇಂದ್ರಣ್ಣನವರು ಈಗ ಆಯ್ಕೆ ಆಗಿದ್ದಾರೆ, ಅವ್ರಿಗೂ ಸಹ ನಾವು ಶುಭ ಕೋರುತ್ತೇವೆ. ಇದೇ ಥರ ಮುಂದೆ ನಡ್ಕೊಂಡು ಹೋಗಲಿ, ನಡೀತಾ ಇರಲಿ ಇದು ಮುಂದೆ. ನಾವು ಹಾಗೂ ರೈತರಿಗೆ ಏನೇ ಒಂದು ಸಮಸ್ಯೆಗಳಿದ್ದರೂ ನಾವು ಪಂದಿಸಿ ಅವರು 24 ಅವರ್ಸ್ ನಾವು ಅವ್ರಿಗೆ ಪಂದಿಸುವ ಕಾರ್ಯಕ್ರಮವನ್ನು ಮಾಡ್ತೇವೆ. ಮುಂದೆ ಏನೇ ಇರಲು ನಾವು ಅದ ಮಾಡಿ ತೋರಿಸ್ತೀವಿ. ತಮ್ಮ ಹೆಸರು? ಶಿವರಾಮೇಗೌಡ ಅಂತ, ಚಿಕ್ಕೋನಹಳ್ಳಿ ರೈತ ಮೋರ್ಚಾ ಅಧ್ಯಕ್ಷರು. ಥ್ಯಾಂಕ್ ಯು. ಎಲ್ಲ ನಮ್ಮ ಕಾರ್ಯಕರ್ತರು ಆಗ ಎಲ್ಲರೂ ಆಗಮಿಸಿದ್ದಾರೆ, ನಮಗೆ ಅವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಇದೇ ಥರ ಇಡೀ ತಾಲೂಕಿನಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ, ಹಾಗೂ ನಮ್ಮ ನೆಚ್ಚಿನ ನಾಯಕರು ನಮ್ಮ ಪರಮೇಶ್ವರನವರಿಗೆ ಈ ಅವರಿಗೆ ವಹಿಸಿದಂಥ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಾವು ಓಬಿಸಿ ತಾಲೂಕು ಅಧ್ಯಕ್ಷರು ಮತ್ತು ಓಬಿಸಿ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಾಗೂ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ನನ್ನ ಹೆಸರು ನಾಗರಾಜು, ಸಾರಂಗಿ ನಾಗಣ್ಣ, ತಾಲೂಕು ಓಬಿಸಿ ಅಧ್ಯಕ್ಷರು, ಕೆಆರ್ಪೇಟೆ. ಥ್ಯಾಂಕ್ ಯು. ಸರ್, ಇವತ್ತು ಸಂತೆಬಾಚಳ್ಳಿ ಹುಬ್ಳಿನಲ್ಲಿ ಕರಪತ್ರಗಳು ಅಂತಾ ಇದ್ದೀನಿ, ಮತ್ತು ಗ್ರಾಮಗಳಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲೆಲ್ಲ ಸಸಿಗಳನ್ನ ನೆಡ್ತಾ ಇದ್ದೀರಿ, ಇದ್ರ ವಿಶೇಷತೆ ಏನು ಸರ್ ಇವಾಗ? ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪಜಿಯವರ ಒಂದು ವರ್ಷದ ಸಾಧನೆಯ ಕರಪತ್ರಗಳನ್ನು ತಾಲೂಕಿನಾದ್ಯಂತ ಇಂದಿನಿಂದ ವಿತರಣೆ ಮನೆ ಮನೆಗೆ ತೆರಳಿ ವಿತರಣೆ ಮಾಡ್ತಾ ಇದ್ದೀವಿ. ಮತ್ತು ಪರಿಸರ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಗುರಿ, ಹಾಗಾಗಿ ಯಡಿಯೂರಪ್ಪಜಿಯವರ ಪರಿಸರ ಕಾಳಜಿಯನ್ನು ನಾವು ನಮಗೆಲ್ಲ ಇದೇ ಥರ ಸಸಿಗಳನ್ನು ನೆಟ್ಟು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಹಾಗೂ ನಮ್ಮ ಈಗ COVID-19 ಇರೋದ್ರಿಂದ ಹಾಗಾಗಿ ಮನೆ ಕರಪತ್ರ ವಿತರಣೆ ಮಾಡೋದ್ರ ಜೊತೆಗೆ ಎಲ್ಲ ಜನರಿಗೂ ಹೇಗೆ ಅಂತರವನ್ನು ಕಾಯ್ದುಕೋಬೇಕು, ಹೇಗೆ ನಾವು ಈ ಕಾಯಿಲೆಯಿಂದ ರಕ್ಷಣೆ ಪಡೀಬೇಕು ಅನ್ನೋದನ್ನು ಮನೆ ಮನೆಗೆ ಎರಡು ಕೆಲಸನ ಕೂಡ ಮಾಡ್ತಾ ಇದ್ದೀವಿ. ಹಾಗೂ ಈ COVID-19 ಕೂಡ ಒಂದು ಕಡುಬಡವರ ಗಮನದಲ್ಲಿಟ್ಟುಕೊಂಡು ಎಲ್ಲರಿಗೂ ಕೂಡ ಏನು ಎಲ್ಲ ಅನುಕೂಲಗಳು ಮತ್ತು ಎಲ್ಲ ಏನೇನು ಯೋಜನೆಗಳನ್ನು ಅನುಕೂಲ ಮಾಡಿಕೊಡೋಂಗೆ ಮಾಡಿದ್ದಾರೆ, ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ತಮ್ಮ ಹೆಸರು ಸರ್? ಹಾಗೂ ಹೊಸದಾಗಿ ಈಗ ನೂತನವಾಗಿ ಆಯ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಜೇಂದ್ರ ಅಣ್ಣನವರಿಗೆ ತಾಲೂಕಿನ ಜನತಾ ಪಾರ್ಟಿ ವತಿಯಿಂದ ತಾಲೂಕಿನ ಜನತೆಯ ಪರವಾಗಿ ಶುಭಾಶಯವನ್ನು ಕೋರುತ್ತಿದ್ದೇನೆ. ತಮ್ಮ ಹೆಸರು? ಪಯ್ಯಜಿ ಪರಮೇಶ್, ತಾಲೂಕು ಅಧ್ಯಕ್ಷರು. ಥ್ಯಾಂಕ್ ಯು ಸರ್. ವೆಲ್ಕಮ್.
ಸರಿ ಹೇಳಿ. ಸಂತೆ ಬಚ್ಚಳ್ಳಿ ಹೋಬಳಿಯಲ್ಲಿ ಪರಿಸರ ಸಂರಕ್ಷಣಾ ಪ್ರಯುಕ್ತ ಗಿಡಗಳನ್ನು ಪ್ರತಿ ಬೂತ್ ಮಟ್ಟದಲ್ಲೂ ಗಿಡಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಕರಪತ್ರ ಹಂಚಿಕೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀತಾ ಇದೆ. ಒಂದು ವರ್ಷ ಸಾಧನೆ ಏನಿದೆ ಅದ ಪ್ರತಿ ಮನೆ ಮನೆಗೂ ಹೋಗಿ ಕಾರ್ಯಕರ್ತರಿಗೆಲ್ಲ ಕರಪತ್ರ ಹಂಚಿಕೆ ಮಾಡ್ತಾ ಇದ್ದೀವಿ. ಎಲ್ಲ ಯಶಸ್ವಿಯಾಗಿ ನಡೀಲಿ ಅಂತ ಕೇಳ್ಕೊತೀನಿ. ತಮ್ಮ ಹೆಸರು? ಲಿಂಗರಾಜು. ಹೋಬಳಿ ಅಧ್ಯಕ್ಷ. ಓಬಿಸಿ ಹೋಬಳಿ ಅಧ್ಯಕ್ಷ. ಓಬಿಸಿ ಹೋಬಳಿ ಅಧ್ಯಕ್ಷ. ಥ್ಯಾಂಕ್ ಯು.